ಮದ ಅದೆಲ್ಲ ತಗೊಂಡು ಒಳಗಡೆ ಇಡ್ರ, ಅಟ್ಟದ ಮೇಲೆ ಕುರ್ಚಿಗಳಿದೆ ಹಾಗೆ ಕೆಳಗಡೆ ನಿಲ್ಲಿಸ್ಬಿಡು. ಜಮಖಾನ ಇದೆ ಅದನ್ನ ಹಾಲಲ್ಲಿ ಹಾಸ್ಬಿಡು, ಅಮ್ಮನ ಕೇಳಿ ಕೊಡ್ತಾರೆ ಜಮಖಾನ. ಬೇಗ ಬೇಗ ತಗೊಂಡು ನಡಿ, ಎಲ್ಲ ಇವತ್ತಾಗಬೇಕು ಕೆಲಸ, ಇದನ್ನ ಮಾಡಬೇಡ. ಎಂಕುಂದ ಪುರೋಹಿತರಿಗೆ ಹೇಳ್ಬಾ ಅಂತ ಹೇಳಿದ್ದೆ, ಹೋಗ್ಲಿಲ್ವ ನೀನು? ನೀವು ಹೇಳಿ ಬರ್ತೀನಿ ಅಂತ ಹೇಳಿದ್ರಲ್ಲಪ್ಪ. ಏ ಮೊದಲೊಂದು ಫೋನ್ ಮಾಡು ನೋಡು, ಅರ್ಚನೆ ಅಭಿಷೇಕ ಅಂತ ದೇವಸ್ಥಾನಕ್ಕೆ ಜನ ಬರ್ತಾನೆ ಇರ್ತಾರೆ, ದಕ್ಷಿಣ ಆಸೆಯಲ್ಲಿ ಇದನ್ನ ಮರ್ತು ಬಿಟ್ಟಾರ ಅವರು ಅಂತ. ನೀವೇನು ಚಿಂತೆ ಮಾಡಬೇಡಿ, ನಾನು ಹೋಗಿ ಹೇಳ್ತೀನಿ ಬಿಡಿ. ಏಯ್ ಒಂದು ನಿಮಿಷ, ನಾನು ಹೇಳೋದು ಪೂರ್ತಿ ಕೇಳ. ಏನಪ್ಪ? ಏಯ್ ಅಡುಗೆಯವ್ರು ಬಂದ್ರೆನ? ಸಂಜೆ ಬರ್ತಾರಂತೆ, ರಾತ್ರಿ ಇಲ್ಲೇ ಉಳ್ಕೊಂಡು ಬೆಳಿಗ್ಗೆ ಬೇಗ ಅಡುಗೆ ಶುರು ಮಾಡಕ್ಕೆ ಹೇಳಿದ್ದೀನಿ. ಅಲ್ಲ ಸ್ವೀಟ್ ಮಾತ್ರ ರಾತ್ರಿನೇ ಮಾಡ್ಬೇಕವ್ರು, ಬೆಳಗ್ಗೆ ಸ್ವೀಟು ಅಡುಗೆ ಒಂದೇ ಸಾರಿ ಅಂದ್ರೆ ಆಗಲ್ಲ, ಬೀಗರು ಬರೋ ಹೊತ್ತಿಗೆ ಲಟ್ಸ್ತಾ ಕೂತಿರ್ತಾರಷ್ಟೇ. ಅಪ್ಪ ಊಟಕ್ಕೆ ಎಷ್ಟು ಜನ ಬರ್ತಾರಂತೆ? ಏನೋ ಒಂದು 50 ಜನ ಬರ್ಬೋದಪ್ಪ, ದೊಡ್ಡ ಮನೆತನ ಅಲ್ವೇನಾ, ಮನೆಯವರೇ 10-12 ಜನ ಆಗ್ತಾರಪ್ಪ. ಪುರೋಹಿತ ಒಂದು ಪಟ್ಟಿ ಕೊಟ್ಟಿದ್ರಲ್ಲ, ಆ ಸಾಮಾನೆಲ್ಲ ತಗೊಂಬಂದ್ಯಾ? ಯಾವ ಪಟ್ಟಿನಪ್ಪ ನಿಮ್? ಯಾವ ಪಟ್ಟಿ ಅಂತ ಕೇಳ್ತೀಯಲ್ವೋ, ನೀನೇ ಕೊಟ್ಟನಲ್ಲ, ಕಳ್ದಾಗ್ಬಿಟ್ಯಾ? ಅಪ್ಪ ನೀವು ನಂಗೆ ಯಾವ ಪಟ್ಟಿನೂ ಕೊಟ್ಟಿಲ್ಲ. ಏನೋ ನಿಮ್ಗೆ ಜವಾಬ್ದಾರಿ ಅನ್ನೋದೇ ಇಲ್ವೇನಾ ನಿಮಗೆ? ಏ ಜಾಬಲ್ಲಿ ಇರಬೇಕು ಹುಡುಕ್ ನೋಡು. ನಿನ್ನೆ ನಿನ್ನ ಕೈಲೇ ಕೊಟ್ಟು, ಹಾಂ ಇಲ್ಲಿದೆ ಬಿಡು ತಗೋ, ಕೇಳಿ ಇಸ್ಕೊಬಾರ್ದ ನೀವು, ಎಲ್ಲ ನಾನೇ ಮಾಡಬೇಕು, ಈಗಾದರೂ ಕಷ್ಟ ಕೆಲಸ ನೋಡು. ಬರ್ತಾ ಬರ್ತಾ ಅಪ್ಪನಿಗೆ ಮರು ಶುರು ಆಗ್ಬಿಟ್ಟಿದೆ. ನಾಳೆ ನಿಮ್ಮ ಮಗನಿಗೆ ನಿಶ್ಚಿತಾರ್ಥ, ಅವನೀಗ ನಿಮ್ಮಷ್ಟೇ ಎತ್ತರ ಬೆಳೆದಿದ್ದಾನೆ, ನೀವೀಗ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ರಿ, ನಾನೆಷ್ಟು ಸಂತೋಷ ಪಡ್ತಾ ಇದ್ದೆ. ನಿಮಗೆ ನೆನಪಿದೆಯಾ ಅಂದ್ರೆ ಸತ್ಯ ಹುಟ್ಟಿದಾಗ ಅವನ್ನ ಚೆನ್ನಾಗಿ ಓದಿಸ್ತೀನಿ, ಮೈಸೂರಿಗೆ ಕಳಿಸ್ತೀನಿ, ಅವನು ಕುವೆಂಪು ಥರ ದೊಡ್ಡ ಮನುಷ್ಯ ಆಗಬೇಕು ಅಂತ ಹೇಳಿದರೆ ಈಗ ಅದೇ ಥರ ಆಗಿದ್ದಾನೆ ಅವನು. ನಾಳೆ ಲಗ್ನ ಪತ್ರಿಕೆ, ಅದರಲ್ಲಿ ನಿಮ್ಮ ಹೆಸರು ಬರಲ್ಲ, ನನ್ನ ಹೆಸರು ಹಾಕೋ ಹಾಗಿಲ್ಲ, ನೀವಿಲ್ಲ, ನಾನು ಎದ್ರೂ ಸತ್ತಾಗಿದ್ದೀನಿ. ಹೊರಗೆ ನೋಡ್ತಾರ ಯಾವುದೋ ಮೂಲೆನಲ್ಲಿ ನಿಂತ್ಕೊಂಡು ಮದುವೆನ ನೋಡಬೇಕು, ಆ ದೇವರು ನನ್ನನ್ನು ಮಾತ್ರ ಯಾಕೆ ಉಳಿಸ್ದ ಅಂದರೆ, ನಾನು ಸತ್ತೋಗಿದ್ರೆ ಚೆನ್ನಾಗಿರೋದು. ನಿಮ್ಮ ಕೆಲಸ ಮುಗಿಲಿ, ಆಮೇಲೆ ಹೇಳ್ತೀನಿ. ಪರವಾಗಿಲ್ಲ ಹೇಳು, ಕಿವಿಗೇನು ಕೆಲಸ ಇಲ್ವಲ್ಲ, ಕೇಳಿಸ್ಕೋತೀನಿ. ನಾಳೆ ನಿಶ್ಚಿತಾರ್ಥಕ್ಕೆ ಹುಡುಗಿಗೆ ಗಂಡಿನ ಕಡೆಯಿಂದ ಏನಾದರೂ ಕೊಡಬೇಕಲ್ವಾ? ಏನು ಕೊಡಬೇಕು? ಒಂದು ಸರನೋ ಉಂಗ್ರನೋ ಕೊಡೋದು ಪದ್ಧತಿ ಅಲ್ವಾ? ನನ್ನ ತವ್ರ ಮನೆ ಒಡವೆ ಎಲ್ಲ ನಿಮ್ಮ ಹತ್ರನೇ ಕೊಟ್ಟಿದ್ದೆ, ಅದನ್ನು ಕೊಟ್ಟರೆ ಅದರಲ್ಲೇ ಯಾವುದಾದ್ರೂ ಒಂದನ್ನು ತಗೊಂಡು. ಓಹೋ, ನೀನು ಹುಡುಗಿ ಒಡವೆ ಕೊಡಬೇಕಾ? ಅದೂ ಅದು ನಿನ್ನ ತವ್ರ ಮನೆ ಒಡವೆನೇ ಆಗಬೇಕಾ? ಯಾಕೆ, ಸತ್ಯ ನನ್ನ ಮಗ ಅಲ್ವಾ, ನಾನೇನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ಕೊಂಡಿದ್ದೀಯಾ? ಅಲ್ಲ ಜನಕಿ, ಯಾಕೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತೀಯ ನೀನು? ಅದು ಹಾಗಲ್ಲ ಬಾವಾ. ಮತ್ತಿನ್ನೆಂಥದ್ದು ಜಾನಕಿ? ಅಲ್ಲ, ಇಷ್ಟು ವರ್ಷ ನಿನ್ನ ಮಗನ ಸಾಕಿದ್ದು, ದೊಡ್ಡವನನ್ನಾಗಿ ಮಾಡಿದ್ದು, ಅವನಿಗೆ ವಿದ್ಯೆ ಕೊಡಿಸಿದ್ದು, ಮೈಸೂರಲ್ಲಿ ಕಾಲೇಜಿಗೆ ಕಳಿಸಿದ್ದು, ಬೈಕ್ ತೆಕ್ಕೊಟ್ಟಿದ್ದು, ರೂಮ್ ಮಾಡಿಕೊಟ್ಟಿದ್ದು, ಇದೆಲ್ಲ ಏನು ನೀನು ತವ್ರ ಮನೆ ಒಡೆಗಳನ್ನು ಕರಗಿಸಿ ತಂದುಕೊಟ್ಟಿದ್ದು ಅಂದ್ಕೊಂಡಿದ್ದೀಯಾ? ನೋಡು, ನನ್ನ ಮಕ್ಕಳಿಗೇನಾದರೂ ಪ್ರೀತಿಯಿಂದ ಒಡವೆ ತಂದುಕೊಟ್ರೆ ಅಂಥದ್ದೇ ಒಡವೆನ ನಿನ್ನ ಮಗನಿಗೂ ಕೂಡ ಮಾಡಿಸ್ಕೊಟ್ಟಿದ್ದೀನಿ, ಜ್ಞಾಪಕ ಇದೆಯಾ? ಏನ್ರಿ ಗಲಾಟೆ ಅದು? ನೋಡ್ರಿ ಅಣ್ಣಕ, ಆ ಮದುವೆ ಹುಡುಗಿಗೆ ಇವಳು ಏನೋ ಒಡವೆ ಕೊಡಬೇಕಂತೆ, ಅದನ್ನ ಇವಳು ತವ್ರ ಮನೆಯಿಂದ ತಂದಿರೋದ್ರಿಂದನೇ ಕೊಡಬೇಕಂತೆ. ಜಾನಕಿ, ನೀನ್ ಯಾವ ಕಾಲದಲ್ಲಿದ್ಯಾ? ಆ ಹಳೆ ಕಾಲದ ಡಿಸೈನ್ ಯಾರಾದ್ರೂ ಹಾಕೋತಾರ? ನಾವೇ ಹಾಕೊಳ್ಳಲ್ಲ, ಇನ್ ಕಾಂತಿ ಹಾಕೋತಾಳ ಅವಳಿಗೆ ಅಂತ ನಾನು ಹೊಸ ಒಡವೆಗಳನ್ನ ಮಾಡಿಸಿದ್ದೀನಿ. ನೀನ್ ತೋರ್ಸಕ್ ಮರ್ತೋದೆ, ಬಾ ತೋರಿಸ್ತೀನಿ. ನೋಡು, ಅವನು ನಿನಗೆ ಮಾತ್ರ ಮಗ ಅಲ್ಲ, ನಮಗೂ ಸ್ವಂತ ಮಗ ಇದ್ದ ಹಾಗೆ. ನಮ್ಮ ಮಂಜುನಾಥನ ಮದುವೆನ ನಾನು ರೇಣುಕಾ ಸೇರಿಕೊಂಡು
ಎಷ್ಟು ಅದ್ಧೂರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದಕ್ಕಿಂತ ಹೆಚ್ಚು ಅದ್ಧೂರಿಯಾಗಿ ಇವನ ಮದುವೆಯನ್ನು ಮಾಡ್ತೀವಿ. ನೇತ್ರ ಕಾಂತಿ ಏನತ್ತೆ ಒಳಗಡೆ ಏನ್ ಮಾಡ್ತೀರ ಬಂದ್ರೆ? ಬಂದೆ ಮಾ. ಏನತ್ತೆ ಇದು ನೋಡಿದ್ರೆ ಗೊತ್ತಾಗ್ತಿಲ್ವಾ ಅದಕ್ಕೆ? ಬಟ್ಟೆಗಳು. ಬಟ್ಟೆಗಳ? ಹಳೆ ಬಟ್ಟೆನ ಇಲ್ಲ ಡೋಬಿ ಕೊಡೋ ಬಟ್ಟೆನ? ನೋಡ್ತಿ ಅಂತ ಇರು. ಇಷ್ಟು ಸೀರೆಗಳ? ಇವೆಲ್ಲ ಇಷ್ಟು ದಿನ ಎಲ್ಲಿತ್ತತ್ತೆ? ನಾನು ನೋಡೇ ಇರ್ಲಿಲ್ಲ. ಪ್ರತಿ ವರ್ಷ ನಿನ್ನ ಹುಟ್ಟಿದಬ್ಬಕ್ಕೆ ಅಂತ ಒಂದೊಂದು ಸೀರೆ ತಗೊಳ್ತಿದ್ವಿ, ಅದನ್ನೆಲ್ಲ ಹಾಗೆ ಎತ್ತಿಡ್ತಿದ್ದೆ. ಹೌದಾ ಅಮ್ಮ, ನಂಗೆ ಗೊತ್ತೇ ಇರಲಿಲ್ಲ. ಹೇಳ್ಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ಹೇಳಿದಿದ್ರೆ ನಿಂಗೆ ಇಷ್ಟು ಆಶ್ಚರ್ಯ ಆಗ್ತಿತ್ತಾ? ಅಲ್ಲ ಅತ್ತೆ, ಇಷ್ಟು ಹಳೆ ಸೀರೆಗಳನ್ನ ಏನ್ ಮಾಡ್ತೀರಾ? ಬಟ್ಟೆ ಹಳೇದಾದಷ್ಟು ಮುಗ್ಲು ಬಂದ್ಬಿಡಲ್ವಾ? ಯಾರೇ ಹೇಳಿದ್ ನಿನ್ಗೆ ರೇಷ್ಮೆ ಸೀರೆ ಹಳೇದಾದಷ್ಟು ಬೆಲೆ ಜಾಸ್ತಿ? ಈ ಥರ ರೇಷ್ಮೆ ಸೀರೆ ಎಲ್ಲೂ ಸಿಗೋದಿಲ್ಲ. ನೋಡು ಹೇಗಿದೆ ಅಂತ. ಕಾಂತಿ, ನಿಂಗೆ ಇದರಲ್ಲಿ ಯಾವ್ದು ಬೇಕೋ ಅದನ್ನ ಆರಿಸ್ಕೋ. ಅಮ್ಮ, ನೋಡ್ತಾ ಇದ್ರೆ ಯಾವ್ದು ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಾನು ಚೆನ್ನಾಗೇ ಇದೆ. ಯಾವುದೋ ಒಂದು ಆರಿಸ್ಕೊಳೆ. ಅತ್ತೆ, ಇಷ್ಟು ಸೀರೆಗಳು ಕಾಂತಿಗೇನಾ? ಹ್ಮ್, ಎಲ್ಲ ಅವಳಿಗೆ ತಗೊಂಡಿರೋದು. ಅದಕ್ಕೆ ಯಾವ ಸೀರೆ ತಗೊಳ್ಳಿ ನೀವೇ ಹೇಳಿ. ಹ್ಮ್, ಎಲ್ಲ ಸೀರೆಗಳು ನಿಂದೆ ಅಲ್ವಾ? ಎಲ್ಲ ಚೆನ್ನಾಗಿದೆ, ಯಾವ್ದು ಬೇಕೋ ಅದು ತಗೋ. ಅಮ್ಮ, ಅನೀಲಿ ಬಣ್ಣ ಕೊಡು. ಇಷ್ಟೊಂದು ಸೀರೆನಾ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಅಂತಾನೆ ಗೊತ್ತಿಲ್ಲ. ಇದ್ರಲ್ಲ ನನಗೊಂದು ನಾಲ್ಕು ಸೀರೆ ಕೊಟ್ರೆ ಇವ್ರು ಗಂಟೆ ಹೋಗುತ್ತೆ. ಇದೇ ಇರ್ಲಿ. ಈ ಕಲರ? ಈ ಕಲರ್ ಬ್ಲೌಸ್ ನಿನ್ನ ಹತ್ರ ಇಲ್ವಲ್ಲ, ಬೇರೆ ಯಾವ್ದಾದ್ರು ತಗೋ. ಟೈಲರ್ ರಾಮಣ್ಣಗೆ ಹೇಳಿದ್ದೀನಿ, ತಕ್ಷಣ ಹೊಲ್ದು ಕೊಡ್ತೀನಿ ಅಂತ ಹೇಳಿದ್ದಾನೆ. ಯಾವ್ದು ಬೇಕೋ ಅದನ್ನ ಆರಿಸ್ಕೋಮ, ಎಲ್ಲದಕ್ಕೂ ಮ್ಯಾಚಿಂಗ್ ಬ್ಲೌಸ್ ಇದೆ. ಅಮ್ಮ, ನಾನು ಇದನ್ನೇ ಇಟ್ಕೋತೀನಿ. ನಂಗೆ ಯಾಕೋ ಈ ಸೀರೆ ತುಂಬ ಇಷ್ಟ ಆಗ್ತಿದೆ. ನಿನ್ನ ಇಷ್ಟ ಕಣೆ, ಹೇಗಿದ್ರು ಇದೆಲ್ಲ ನಿಂದೆ ಅಲ್ವಾ? ಒಂದಲ್ಲ ಒಂದಿನ ನೀನೇ ಉಡ್ಬೇಕು. ಕಾಂತಿ, ದೇವ್ರ ಮನೇಲಿ ಒಡವೆ ಪೆಟ್ಟಿಗೆ ಇಟ್ಟಿದ್ದೀನಿ, ತಗೊಂಡು ಹೋಗು. ಒಡವೆ ಪೆಟ್ಟಿಗೆನ? ನಾನು ತರ್ತೀನಷ್ಟೇ. ನೇತ್ರ ಕೂತ್ಕೋ, ಕಾಂತಿ ತರ್ತಾಳೆ. ಹೋ ಕಾಂತಿ. ಅತ್ತೆ, ಇದೊಂದೇ ಒಂದು ಸೀರೆ, ನಾನು ತಗೊಳ್ಳ, ಅದೇ ನಾಳೆ ಉಟ್ಕೊಳ್ಳೋದಕ್ಕೆ. ನಿಂಗೆ ಬೇಕಾದರೆ ಹೇಳು, ತರಿಸ್ಕೊಡೋಣಂತೆ. ಇದರಲ್ಲಿ ಯಾಕೆ ತಗೊಳ್ತೀಯ? ಇದೆಲ್ಲ ಕಾಂತಿಗೆ ಅಂತ ತೆಗೆದಿಟ್ಟಿರೋದು. ಸರಿ, ನನಗೇನು ಬೇಡ ಬಿಡಿ. ಬೇಜಾರು ಯಾಕೆ ಮಾಡ್ಕೋತೀಯಾ? ನಿನ್ನ ಹತ್ರನೂ 7-8 ರೇಷ್ಮೆ ಸೀರೆ ಇರಬೇಕಲ್ಲ. ಹ್ಞೂ, ಇದೆ ಅತ್ತೆ, ಆದರೆ ಅದೆಲ್ಲ ನಮ್ಮಮ್ಮ ಕೊಟ್ಟಿರೋದು. ನಾನೀಗ ಈ ಮನೇಲಿರೋದು. ಇಷ್ಟರಲ್ಲಿ ಒಂದು ಸೀರೆ ಆದರೂ ಕೊಡ್ಬೋದಲ್ವಾ? ಎಲ್ಲ ಕಾಂತಿದೆ. ಹೇಗಿದ್ರು ಅವಳು ನಾಳೆ ಮದುವೆ ಆಗಿ ಬೇರೆ ಮನೆಗೆ ಹೋಗೋಳ್ ತಾನೆ. ಯಾಕೆ ನಿದ್ರ ಈಗ ಕಾಂತಿ? ಅಯ್ಯೋ ಅತ್ತೆ, ಹತ್ರ ಇರೋರು ಇವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಏನೋ ಪ್ರಾಣನೇ ಹೊರಟೋಯ್ತು ಅನ್ನೋ ಥರ ಓಡ್ತಿದ್ದಾರೆ. ಇವಳು ಇನ್ನೇನು ಮಾಡ್ಕೊಂಡ್ಲೋ ಏನೋ. ಕಾಂತಿ, ಏನಾಯ್ತು ಕಾಂತಿಗೆ? ಯಾಕೆ ಇರ್ಸ್ಕೊಂಡ್ಲ? ಗೊತ್ತಿಲ್ಲ. ಏನಾಯ್ತಮ್ಮ ಕಾಂತಿಗೆ? ಅದನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿದ್ದಾಳೆ ಅವಳು? ದೇವ್ರ ಕೊಣೆಗಿದ್ದಾಳೆ. ಕಾಂತಿ, ಆ
ಏನಾಯ್ತು ಕಾಂತಿ? ಏನಿದೆಲ್ಲ? ಗೊತ್ತಿಲ್ಲ ಅಪ್ಪಯ್ಯ, ದೀಪ ತಗಲಿರ್ಬೇಕು. ಇಲ್ಗ್ಯಾಕಮ್ಮ ಬರ್ಕೋದೆ ನೀನು? ನಾನೇ ಒಡವೆ ತಗೊಂಡ್ ಬಾ ಅಂತ ಕಳಿಸ್ದೆ. ಬುದ್ಧಿ ಇದೆ ನಿಮ್ಗೆ? ಈ ಕೆಲಸ ಎಲ್ಲ ಇವಳಿಗ್ಯಾಕೆ ಹೇಳ್ತೀಯ? ನಿನ್ನ ತರಕಾಗಲ್ವೇನೆ? ಇವತ್ತು ಇವಳೆ ಕೆಲಸ ಮಾಡ್ಬೇಕಾ? ರೀ, ನನ್ಗೇನಾದ್ರೂ ಮಾಡಕ್ ಬಿಟ್ರೆ ತಾನೆ ಎಲ್ಲ ಇವಳೆ ಮಾಡ್ಬೇಕು. ಏನಾದ್ರೂ ಅನಾಹುತ ಆದ್ರೆ ಮಾತ್ರ ನನ್ ತಲೆ ಮೇಲೆ ಗುಬೆ ಕೂರಿಸ್ತೀರ. ಏನೇ ಕಾಂತಿ, ಒಡವೆಗಳನ್ನ ನಾನ್ ತರ್ತೀನಿ ಅಂತ ಹೇಳಿರ್ಲಿಲ್ವಾ? ಆಗಿದ್ದಾಯ್ತು, ಈಗ ಯಾರು ಜಗಳ ಆಡ್ಬೇಡಿ. ಕಾಂತಿ, ನಿಂಗೇನು ಆಗಿಲ್ಲ ತಾನೆ? ನಮ್ ಪುಣ್ಯ. ನಡಿ, ಕೈಕಾಲ್ ಮುಖ ತೊಳ್ಕೊಂಡು ಆ ಸುಟ್ಟೋಗಿರೋ ಬಟ್ಟೆ ಬದಲಾಯಿಸಂತೆ. ಬಾ ಹೋಗಮ್ಮ. ಏನಪ್ಪ ಇದು ಅಪ್ಶಕನ? ನಾಳೆ ಮಂಗಳಕಾರ ಇಟ್ಕೊಂಡು ಏನೋ ದೊಡ್ಡದಾಗದು. ಏನೋ ದೇವರು ಚಿಕ್ಕದರಲ್ಲೇ ಪಾರ ಮಾಡ್ದ. ನಂಗಿದ್ ಬೇಡ. ಬೇಡ ಅಂದ್ರೆ ಹೇಗೆ? ಮದುಮಗಳು ಅಂತ ಗೊತ್ತಾಗದ್ ಬೇಡ್ವಾ? ಡಾಬ್ ಹಾಕೊಂಡ್ರೆ ಸೀರೆಗೆ ಅಲಂಕಾರ ಚೆನ್ನಾಗಿರುತ್ತೆ, ಹಾಕೋ. ಹೌದು ಕಾಂತಿ, ತುಂಬಾ ಚೆನ್ನಾಗಿರುತ್ತೆ, ಹಾಕೋ ಹಾಕೋ. ಕಾಂತಿ, ಈ ನೆಕ್ಲೆಸ್ ನೋಡು ಹೇಗಿದೆ. ಅತ್ತೆ, ಇದು ಚಿಕ್ಕದಾಯ್ತು, ಇನ್ನೊಂದ್ ಸ್ವಲ್ಪ ದೊಡ್ಡದಿಲ್ವಾ? ಅಯ್ಯೋ, ಇಲ್ದೇನೆ ಇನ್ನು ಮೂರ್ ನೆಕ್ಲೆಸ್ ಇದೆ. ತಗೋ ಇದು ನೋಡು. ಇದು ಬೇಡ. ಕಾಂತಿ, ಇದು ತುಂಬಾ ಚೆನ್ನಾಗಿದೆ ನೋಡು. ಪಾಲಿನ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಬೇಡ ಕಣೆ, ವಜ್ರದ ಬೆಂಡೋಲ್ ಇದೆ, ಅದನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅತ್ತೆ, ಅದೆಲ್ಲ ಹಳೆ ಸ್ಟೈಲು, ಈಗ ಅದನ್ನೆಲ್ಲ ಯಾರು ಹಾಕೊಳ್ಳಲ್ಲ. ನನಗೆ ಬೆಂಡೋಲೇನೆ ಇಷ್ಟ. ಬೇಡ, ನಿನ್ನಿಷ್ಟ, ಯಾವ್ದಾದ್ರೂ ಹಾಕು. ಇಲ್ಲಿ ನೋಡು, ಇದೆಷ್ಟು ಚೆನ್ನಾಗಿದೆ ಅಲ್ಲ, ಸಖತ್ತ ಕಾಣಿಸ್ತಿದೆ. ಅದಕ್ಕೆ ನೋಡಿ, ನಿಮ್ಗೆ ಎಷ್ಟು ಚೆನ್ನಾಗಿ ಒಪ್ಪುತ್ತೆ ಅಂತ. ಹಾಗಿದ್ರೆ ನಾಳೆ ನಾನು ಇದನ್ನೇ ಹಾಕೊಳ್ಳ. ಅದಕ್ಕೇನಂತೆ, ಧಾರಾಳವಾಗಿ ಹಾಕೊಳ್ಳಿ. ಇದೇ ಬೇಕಾ ನಿನಗೆ? ಕಾಂತಿಗೆ ಅಂತ ತಂದಿರೋದು, ಅದು ಅವಳಿಗೆ ಇರಲಿ. ಏನತ್ತೆ, ಒಂದೇ ಒಂದಿನ ಹಾಕೋತೀನಿ ಅಂದರೆ ಆಕಾಶನೇ ತಲೆ ಮೇಲೆ ಬಿದ್ದೋರ ಥರ ಆಡ್ತಿರಲ್ಲ. ನನ್ನನ್ನು ಹೊರಗಿನವಳ ಥರನೇ ನೋಡ್ತೀರ ನೀವು. ನೀನು ನನ್ನ ಮಗಳೇ ಆಗಿದ್ರು ನಿಂಗೆ ಹಾಕೊಳ್ಳೋಕೆ ಕೊಡ್ತಾ ಇರಲಿಲ್ಲ. ಒಬ್ರು ಬಂಗಾರ ಮತ್ತೊಬ್ರು ಹಾಕೋಬಾರ್ದು. ಕಾಂತಿ, ನೀ ಕೂತ್ಕೋ ನೋಡು. ನೇತ್ರ, ಹಲೋ. ಹಲೋ, ನಾನು ರವೀಂದ್ರ ಮಾತಾಡ್ತಿರೋದು. ಹಾಂ ಹೇಳಿ. ಕಾಂತಿ ಇದ್ದಾಳ? ಏನ್ ವಿಷಯ? ಅದು, ಕಾಂತಿ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಾನು ಅವಳತ್ಕೆ ಮಾತಾಡ್ತಾ ಇರೋದು. ಅದೇನ್ ವಿಷಯ ಅಂತ ನನ್ನ ಹತ್ರನೇ ಹೇಳಿ, ಪರವಾಗಿಲ್ಲ. ಅದು ಅವಳ ಹತ್ರನೇ ಮಾತಾಡಬೇಕಿತ್ತು. ಅವಳು ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಾಳೆ, ಹಾಗೆಲ್ಲ ಕರೆಯೋದಕ್ಕಾಗೋದಿಲ್ಲ. ಅದು ಅಲ್ಲದೆ ಹೊರಗಿನ ಗಂಡಸ್ರ ಹತ್ರ ಮಾತಾಡೋದಕ್ಕೆ ಅವಳಿಗೇನಿರುತ್ತೆ ಹೇಳಿ ನೋಡಿ. ಏನಾದರೂ ಹೇಳೋ ಅಂತ ವಿಷಯ ಇದ್ರೆ ನನಗೆ ಹೇಳಿ. ಹಲೋ, ಹಲೋ, ಲೈನಲ್ಲೇ ಇದ್ದೀರಾ? ಅದು, ನಾನು ಮೈಸೂರು ಹೊರಟಿದ್ದೆ, ಹಾಗೆ ಕಾಲೇಜು ಹೋಗ್ತಾ ಇದ್ದೀನಿ. ಕಾಂತಿ ಮಾರ್ಕ್ಸ್ ಕಾರ್ಡ್ ತರಬೇಕು ಅಂತ ಹೇಳಿದ್ಲು. ಅದನ್ನ ಅವಳು ಆಮೇಲೆ ತಂದ್ಕೋತಾಳೆ ಬಿಡಿ, ಅದಕ್ಕೇನು ಅರ್ಜೆಂಟ್ ಇಲ್ಲ. ಈಗ ಎಮ್ ಎಗೆ ಅಡ್ಮಿಷನ್ ಆಗ್ಲಿಕ್ಕೆ ಮುಂದಿನ ವಾರನೇ ಲಾಸ್ಟ್ ಡೇಟ್ ಇದೆ. ಹಲೋ, ನಿಮ್ಗೆ ಯಾರೀ ಹೇಳಿದ್ದು ಅವಳು ಎಮ್ ಎ ಕಟ್ತಿದ್ದಾಳೆ ಅಂತ? ಹಾಗೇನಾದ್ರೂ ಒಂದು ವೇಳೆ ಕಟ್ಟೋದಿದ್ರೆ ಅವಳಿಗೆ ಅಪ್ಪ ಅಣ್ಣ ಎಲ್ಲರೂ ಇದ್ದಾರೆ, ಅವ್ರು ತಂದ್ಕೊಡ್ತಾರೆ ಬಿಡಿ. ತಾವೇನು ಸಮಾಜ ಸೇವೆ ಮಾಡಬೇಕಾಗಿಲ್ಲ. ಹಾಗಲ್ಲ, ಅದು ಹೇಳಿದ್ದಾಯ್ತಲ್ಲ, ಇಡ್ರಿ ಫೋನು. ನೋಡಿ, ಮತ್ತೆ ಮತ್ತೆ ಹೀಗೆಲ್ಲ ವಿನಾಕಾರಣ ಫೋನ್ ಮಾಡಿ ತೊಂದರೆ ಕೊಡಬೇಡಿ, ನಮ್ಗದೆಲ್ಲ ಇಷ್ಟ ಆಗೋದಿಲ್ಲ. ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ, ಇಡ್ರಿ ಫೋನು. ಯಾ
ಯಾರ್ದೆ ಫೋನು? ಯಾಕೆ ಅಷ್ಟೊಂದು ಜೋರ್ ಜೋರಾಗಿ ಮಾತಾಡ್ತಿದ್ದೆ? ಅವನ್ಗೆ ತಲೆಗಿರೆ ಕೆಟ್ಟಿದೆ ಅನ್ಸುತ್ತೆ ಅತ್ತೆ. ಯಾರು? ಅದೇ ಆ ರವೀಂದ್ರ, ಕಾಂತಿ ಹತ್ರ ಮಾತಾಡ್ಬೇಕು ಅಂತ ಒಂದೇ ಸಮ ಹಠ ಮಾಡ್ತಿದ್ದಾನೆ. ಇನ್ನೇನು ಕೇಳ್ ಮಾಡ್ಬೇಕು ಅಂತ ಇದ್ದಾನೋ ಏನೋ, ಅದಕ್ಕೆ ಫೋನ್ನ ಕಾಂತಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಏನು ಬೇಕಂತ ಅವನಿಗೆ? ಯಾರಿಗೆ ಗೊತ್ತತ್ತೆ, ಅದೇನು ಮೈಸೂರಿಗೆ ಹೋಗ್ತಾ ಇದ್ದೀನಿ, ಅದನ್ನು ಕಾಂತಿಗೆ ಹೇಳಬೇಕು, ಫೋನ್ ಕೊಡಿ ಅಂತ ಹೇಳ್ದ. ಅವ್ನು ಮೈಸೂರಿಗಾದ್ರೂ ಹೋಗಲಿ, ಮಂಗಳೂರಿಗಾದ್ರೂ ಹೋಗಲಿ, ನನಗೇನಾಗಬೇಕು? ಅವನೊಬ್ಬ ಇಡಿಯಟ್.